ಎಲ್ಲ ಪ್ರಿಯ ವೀಕ್ಷಕರಿಗೆ ನನ್ನ ನಮಸ್ಕಾರ. ನಾನು ನಿಮ್ಮ ಈರಣ್ಣ ಶಿರಾಳ್ ಶೆಟ್ಟಿ. ಬಟರ್ಫ್ಲೈ ಗಾರ್ಡನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಜಗತ್ತಿನಲ್ಲಿ ಅದೆಷ್ಟೋ ವಿಚಿತ್ರವಾದ ಹಣ್ಣುಗಳನ್ನು ನಾವು ನೋಡಿದ್ದೇವೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸುವ ಹಣ್ಣುಗಳು ತುಂಬಾ ವಿಶೇಷವಾಗಿವೆ, ನೋಡೋದಕ್ಕೆ ತುಂಬಾ ಸುಂದರವಾಗಿವೆ. ಈ ಹಣ್ಣುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಆಗಿದ್ರೆ, ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನಂಬರ್ ಒನ್, ರೆಡ್ ಬನಾನಾ, ಕೆಂಪು ಬಾಳೆಹಣ್ಣು. ನಾವು ಸಾಮಾನ್ಯವಾಗಿ ಯೆಲ್ಲೋ ಕಲರ್ ಬಾಳೆಹಣ್ಣನ್ನು, ಆಮೇಲೆ ಗ್ರೀನ್ ಕಲರ್ ಬಾಳೆಹಣ್ಣನ್ನು ನೋಡಿರ್ತೇವೆ. ಆದರೆ ರೆಡ್ ಕಲರ್ ನೋಡೋದು ತುಂಬಾ ವಿಶೇಷ. ಇದು ನೋಡೋದಕ್ಕಷ್ಟೇ ರೆಡ್ ಇರಲ್ಲ, ತಿನ್ನೋದಕ್ಕೂ ತುಂಬ ಸಿಹಿಯಾಗಿರುತ್ತದೆ. ಇದರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಆಮೇಲೆ ವಿಟಮಿನ್ ಸಿ ಹೆಚ್ಚಿಗೆ ಇರುತ್ತದೆ. ಇದು ತುಂಬ ವಿಶೇಷವಾಗಿ ಕೂಡ ಕಾಣುತ್ತೆ. ನೆಕ್ಸ್ಟ್ ನಂಬರ್ ಟೂ, ಸ್ಕ್ವೇರ್ ವಾಟರ್ ಮಿಲನ್. ನಾವೆಲ್ಲರೂ ಸಾಮಾನ್ಯವಾಗಿ ರೌಂಡ್ ಕಲರ್ ಇರೋ ಕಲ್ಲಂಗಡಿ ಹಣ್ಣನ್ನು ನೋಡಿರ್ತೇವೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ಸ್ಕ್ವೇರ್ ರೂಪದಲ್ಲಿ ಕಾಣಿಸ್ತಿರೋ ಕಲ್ಲಂಗಡಿ ಹಣ್ಣು, ಇದು ತುಂಬಾ ವಿಶೇಷವಾಗಿರ್ತಕ್ಕಂಥ ಕಲ್ಲಂಗಡಿ ಹಣ್ಣು. ಇದು ತಿನ್ನೋದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಜಗತ್ತಿನಲ್ಲಿ ಕೆಲವೇ ಸ್ಥಳಗಳಲ್ಲಿ ಮಾತ್ರ ಕಂಡು ಬರುತ್ತದೆ. ಇದು ಹೆಚ್ಚಾಗಿ ಜಪಾನ್ನಲ್ಲಿ ಕಂಡುಬರುತ್ತದೆ. ಜಪಾನ್ನಲ್ಲಿ ಇದನ್ನು ಪ್ರದರ್ಶನ ಕೂಡ ಇಡಲಾಗುತ್ತದೆ. ಕೆಲವೊಂದು ಹಬ್ಬಗಳಲ್ಲಿ ಮಾತ್ರ ಇದನ್ನು ತಿನ್ನುತ್ತಾರೆ. ನೆಕ್ಸ್ಟ್ ನಂಬರ್ ತ್ರೀ, ಹಲಾ ಫ್ರೂಟ್ಸ್. ಇದು ಸಾಮಾನ್ಯವಾಗಿ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಹಾಗೂ ಐಲ್ಯಾಂಡ್ಗಳಲ್ಲಿ ಕಂಡುಬರುತ್ತದೆ. ಇದು ನೋಡಲು ತುಂಬಾ ವಿಚಿತ್ರವಾಗಿರುತ್ತದೆ, ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತದೆ. ಇದು ಟೇಸ್ಟ್ ಮಾಡಲು ಮಾವಿನ ಹಣ್ಣು ಹಾಗೂ ಕಬ್ಬಿನ ರಸದ ಥರ ಇರುತ್ತದೆ. ಇದನ್ನು ಹೆಚ್ಚಾಗಿ ಜ್ಯೂಸ್ ಮಾಡಿಕೊಂಡು ಕುಡಿತಾರೆ, ಯಾಕಂದರೆ ಈ ಹಣ್ಣು ಉಷ್ಣವನ್ನು ನಿಯಂತ್ರಿಸುತ್ತದೆ. ನೆಕ್ಸ್ಟ್ ನಂಬರ್ ಫೋರ್, ಪೈನ್ ಬೆರಿ. ನಾವೆಲ್ಲರೂ ಸಾಮಾನ್ಯವಾಗಿ ಸ್ಟ್ರಾಬೆರಿ ನೋಡಿರ್ತೇವೆ, ಆದರೆ ಇದು ಪೈನ್ ಬೆರಿ ತುಂಬಾ ವಿಶೇಷವಾಗಿರ್ತಕ್ಕಂಥ ಹಣ್ಣು. ಸ್ಟ್ರಾಬೆರಿ ನೋಡಲು ವೈಟ್ ಸೀಡ್, ಆಮೇಲೆ ಮೇಲೆ ರೆಡ್ ಕಲರ್ ಇರುತ್ತೆ. ಆದರೆ ಇದು ಪೈನ್ ಬೆರಿ ಒಳಗಡೆ ಸೀಡ್ಸ್ ರೆಡ್ ಇರುತ್ತೆ, ಮೇಲೆ ನೋಡೋದಕ್ಕೆ ವೈಟ್ ಕಲರ್ ಇರುತ್ತೆ. ಪೈನ್ ಬೆರಿ ಟೇಸ್ಟು ಪೈನಾಪಲ್ ಥರ ಇರೋದರಿಂದ ಇದಕ್ಕೆ ಪೈನ್ ಬೆರಿ ಅಂತೂ ಕರೀತಾರೆ. ಇದು ಚಿಲಿ ಮತ್ತು ವರ್ಜಿನಿಯಾದಂಥ ದೇಶಗಳಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ನಂಬರ್ ಫೈವ್, ಬ್ಲಡ್ ಲೈಮ್ಸ್. ನಾವೆಲ್ಲರೂ ಸಾಮಾನ್ಯವಾಗಿ ನಿಂಬೆಹಣ್ಣನ್ನು ಪ್ರತಿದಿನ ಉಪಯೋಗಿಸ್ತೇವೆ. ನಾವು ನೋಡೋ ನಿಂಬೆಹಣ್ಣಿಗೂ, ಆಮೇಲೆ ಇಲ್ಲಿ ಕಾಣಿಸ್ತಿರೋ ನಿಂಬೆಹಣ್ಣಿಗೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ಕಾಣಿಸ್ತಿರೋ ನಿಂಬೆಹಣ್ಣು ತುಂಬ ವಿಶೇಷವಾಗಿದೆ, ಒಳಗಡೆ ಕಂಪ್ಲೀಟ್ ರೆಡ್ ಕಲರಲ್ಲಿ ಇರುತ್ತೆ. ಇದು ಹೆಚ್ಚಾಗಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತದೆ. ಸಾಮಾನ್ಯವಾಗಿ ನಾವು ಉಪಯೋಗಿಸೋ ನಿಂಬೆಹಣ್ಣು ಎಲ್ಲೋ ಅಥವಾ ಗ್ರೀನ್, ಒಳಗಡೆ ವೈಟ್ ಕಲರಲ್ಲಿ ಇರುತ್ತದೆ, ಆದರೆ ಇದು ರೆಡ್ ಇರೋದು ವಿಶೇಷವಾಗಿದೆ. ನೆಕ್ಸ್ಟ್ ನಂಬರ್ ಸಿಕ್ಸ್, ಬುದ್ಧ ಶೇಪ್ ಪಿಯರ್ಸ್. ಇದು ಜಗತ್ತಿನಲ್ಲೇ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಹಣ್ಣು, ಯಾಕಂದರೆ ನೋಡೋದಕ್ಕೆ ಸೇಮ್ ಬುದ್ಧನ ಥರ ಕಾಣಿಸುತ್ತೆ. ಇದರ ರೇಟ್ ಕೂಡ ತುಂಬಾ ಜಾಸ್ತಿ, ಸಾವಿರ ಮೇಲ್ಪಟ್ಟು ಇದರ ರೇಟ್ ಆಗಿರುತ್ತೆ. ಇದು ಹೆಚ್ಚಾಗಿ ಚೀನಾದಲ್ಲಿ ಕಂಡುಬರುವ ಹಣ್ಣಾಗಿದೆ. ನೆಕ್ಸ್ಟ್ ನಂಬರ್ ಸೆವೆನ್, ಯೆಲ್ಲೋ ವಾಟರ್ ಮಿಲನ್. ಇದು ಹೆಚ್ಚಾಗಿ ಆಫ್ರಿಕಾದಲ್ಲಿ ಕಂಡುಬರುತ್ತದೆ. ಇದು ನೋಡೋದಕ್ಕೆ ಒಳಗಡೆ ಯೆಲ್ಲೋ ಕಲರಲ್ಲಿ ಇರುತ್ತದೆ, ಆದರೆ ಟೇಸ್ಟ್ ಮಾತ್ರ ನಾರ್ಮಲ್ ಕಲ್ಲಂಗಡಿ ಹಣ್ಣಿನ ಥರನೇ ಇರುತ್ತೆ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಜಗತ್ತಿನಲ್ಲಿ ಎಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಹಣ್ಣುಗಳಿವೆ. ಈ ಹಣ್ಣುಗಳಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಹಣ್ಣು ಯಾವುದೊಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಪ್ರಿಯ ವೀಕ್ಷಕರೇ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾರೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಎಲ್ಲ ಪ್ರಿಯ ವೀಕ್ಷಕರಿಗೆ ನನ್ನ ನಮಸ್ಕಾರ ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ.